ನಾವು ಈ ಒಂದು ವಿಡಿಯೋದಲ್ಲಿ ಮತ್ತಷ್ಟು ವಯಸ್ಸಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಹೇಗೆ ಬಿಡಿಸೋದು ನೋಡೋಣ ವಿಲಿಯಮ್ನ ಈಗಿನ ವಯಸ್ಸು ಜಾನ್ನ ಈಗಿನ ವಯಸ್ಸಿನ ನಾಲ್ಕರಷ್ಟಿದೆ ಹನ್ನೆರಡು ವರ್ಷಗಳ ಹಿಂದೆ ವಿಲಿಯಮ್ನ ವಯಸ್ಸು ಜಾನ್ ವಯಸ್ಸಿಗಿಂತ ಏಳು ಪಟ್ಟು ಹೆಚ್ಚಾಗಿದ್ದರೆ ಜಾನ್ನ ಈಗಿನ ವಯಸ್ಸಷ್ಟು ಈ ಒಂದು ಪ್ರಶ್ನೆಯಲ್ಲಿ ವಿಲಿಯಮ್ನ ಈಗಿನ ವಯಸ್ಸು ಜಾನ್ನ ವಯಸ್ಸಿಗಿಂತ ನಾಲ್ಕರಷ್ಟು ಹೆಚ್ಚಿದೆ ಹನ್ನೆರಡು ವರ್ಷಗಳ ಹಿಂದೆ ವಿಲಿಯಂನ ವಯಸ್ಸು ಮತ್ತು ಜಾನ್ ವಯಸ್ಸಿನ ಸಂಬಂಧ ಹೇಗಿತ್ತು ಅಂದರೆ ವಿಲಿಯಂನ ವಯಸ್ಸು ಜಾನ್ನ ವಯಸ್ಸಿಗಿಂತ ಏಳು ಪಟ್ಟು ಹೆಚ್ಚಾಗಿದ್ದರೆ ಜಾನ್ನ ಈಗಿನ ವಯಸ್ಸೆಷ್ಟು ಹೇಳಿ ಕಂಡುಹಿಡಬೇಕಾಗಿದೆ ಅದಕ್ಕಾಗಿ ಈ ಒಂದು ಸಮಸ್ಯೆಯನ್ನು ನಾವು ಸಮೀಕರಣ ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯನಾ ನೋಡೋಣ ಈ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಬೇಕಾದ್ರೆ ನಮಗೆ ಯಾವುದು ಅನ್ನೋ ಚರಾಕ್ಷರ ಯಾವುದು ಅಂತೇಳಿ ಗುರುತಿಸ್ಕೊಂಡ್ರೆ ಜಾನ್ನ ಈಗಿನ ವಯಸ್ಸು ಅಂತ ಏನಿದೆ ಅದು ಚರಾಕ್ಷರ ಆಗಿದೆ ಜಾನ್ನ ಈಗಿನ ವಯಸ್ಸು ಇದನ್ನು ನಾವು ಈ ರೀತಿ ಬರ್ಕೊಳ್ಳೋಣ ಜಾನ್ನ ಈಗಿನ ವಯಸ್ಸು ಈಗಿನ ವಯಸ್ಸು ವೈ ಆಗಿರಲಿ ಅಂದರೆ ಅವನ ಈಗಿನ ವಯಸ್ಸು ವೈ ಅಂತ ಹೇಳಿ ತೆಗೆದುಕೊಳ್ಳೋಣ ಈಗ ನಾವು ಇಲ್ಲಿ ಈ ರೀತಿಯ ಸಮಸ್ಯೆಗಳನ್ನು ನಾವು ಮತ್ತಷ್ಟು ಸಮಸ್ಯೆಗಳನ್ನು ನೋಡ್ತಾ ಇರ್ತೇವೆ ಅದಕ್ಕಾಗಿ ಈ ಒಂದು ಸಮಸ್ಯೆಯನ್ನು ಈ ರೀತಿ ಬರ್ಕೊಳ್ಳೋಣ ಇಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ ಹಾಗಾಗಿ ಆ ಇಬ್ಬರು ವ್ಯಕ್ತಿಗಳಿಗೆ ಸಂಬಂಧಿಸಿದಂಥ ಒಂದಷ್ಟು ವಾಕ್ಯಗಳಿವೆ ಅವನ್ನು ಹೇಗೆ ಬರ್ಕೊಳ್ಬೋದು ಅಂತೇಳಿ ನೋಡೋಣ ಮೊದಲಿಗೆ ಜಾನ್ ನಂತರ ನಂತರ ವಿಲಿಯಂ ಇಲ್ಲಿ ಎರಡು ಕಾಲದ ಬಗ್ಗೆ ಮಾತಾಡ್ತಾ ಇದ್ದೀವಿ ಒಂದು ಈಗಿನ ಅಂದರೆ ನೌ ಇವತ್ತಿನ ಅಂಥೇಳಿ ಇನ್ನೊಂದು ಹನ್ನೆರಡು ವರ್ಷಗಳ ಹಿಂದೆ ಹನ್ನೆರಡು ವರ್ಷಗಳ ಹಿಂದೆ ಟ್ವೆಲ್ವ್ ಇಯರ್ಸ್ ಎಗೋ ಅಂತ ಏನು ಹೇಳ್ತೀವಿ ಆ ಹನ್ನೆರಡು ವರ್ಷಗಳ ಹಿಂದೆ ಇವರಿಬ್ಬರ ವಯಸ್ಸಿನ ಬಗ್ಗೆ ಮಾತಾಡ್ತೀವಿ ಮತ್ತು ಈಗಿನ ವಯಸ್ಸಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ಜಾನ್ನ ಈಗಿನ ವಯಸ್ಸು ವೈ ಆಗಿದೆ ಹನ್ನೆರಡು ವರ್ಷಗಳ ಹಿಂದೆ ಈ ವಯಸ್ಸಿಗಿಂತ ಹನ್ನೆರಡು ವರ್ಷ ಕಡಿಮೆ ಆಗಿರುತ್ತೆ ಅದನ್ನು ನಾವು ಈ ರೀತಿ ಬರ್ಕೊಳ್ತೀವಿ ವೈ ಮೈನಸ್ ಹನ್ನೆರಡು ಇಲ್ಲಿ ನಾವು ಮೊದಲನೇ ವಾಕ್ಯವನ್ನು ನೀವೇನಾದರೂ ಓದಿದ್ವಿ ಅಂತ ಹೇಳಿದ್ರೆ ಈ ವಾಕ್ಯ ತಿಳಿಸ್ತಾ ಇದೆ ವಿಲಿಯಂನ ಈಗಿನ ವಯಸ್ಸು ಜಾನ್ನ ಈಗಿನ ವಯಸ್ಸಿನ ನಾಲ್ಕರಷ್ಟಿದೆ ಹಾಗಾಗಿ ವಿಲಿಯಂನ ಈ ವಯಸ್ಸು ಏನಿದೆ ಜಾನ್ ಏನಿದೆ ಅದರ ನಾಲ್ಕು ಪಟ್ಟಿದೆ ಅದನ್ನು ಹಾಗಾಗಿ ನಾವು ಈ ರೀತಿ ಬರ್ಕೊಳ್ಬೋದು ನಾಲ್ಕು ವೈ ಇನ್ನು ಹನ್ನೆರಡು ವರ್ಷಗಳಿಂದ ವಿಲಿಯಂನ ವಯಸ್ಸೆಷ್ಟು ಅಂತ ನೋಡಿದ್ರೆ ಅವನ ಈಗಿನ ವಯಸ್ಸೇನು ನಾಲ್ಕು ವೈ ಇದೆ ಆ ನಾಲ್ಕು ವೈಯನ್ನು ಗುಣಿಸ್ದಾಗ ಬರುವಂಥ ಸಂಖ್ಯೆಗಿಂತ ಹನ್ನೆರಡು ವರ್ಷ ಕಡಿಮೆ ಆಗಿರುತ್ತೆ ಹಾಗಾಗಿ ನಾವು ಈ ರೀತಿ ಬರ್ಕೊಳ್ಬೋದು ನಾಲ್ಕು ವೈ ಮೈನಸ್ ಹನ್ನೆರಡು ನಾವು ಈ ಎರಡನೇ ವಾಕ್ಯವನ್ನು ಎಲ್ಲೂ ಬಳಸಿಲ್ಲ ಈ ಎರಡನೇ ವಾಕ್ಯದಿಂದ ನಾವು ಈ ಸಮಸ್ಯೆಯನ್ನು ಬಿಡಿಸಬಹುದಾ ಹೇಳಿ ನೋಡೋಣ ಈ ಎರಡನೇ ವಾಕ್ಯ ಏನನ್ನು ಹೇಳುತ್ತೆ ಅಂತ ಹೇಳಿದ್ರೆ ಹನ್ನೆರಡು ವರ್ಷಗಳ ಹಿಂದೆ ವಿಲಿಯಂನ ವಯಸ್ಸು ಜಾನ್ ವಯಸ್ಸಿಗಿಂತ ಏಳು ಪಟ್ಟು ಹೆಚ್ಚಾಗಿದೆ ಅಂತ ಹೇಳಿದ್ರೆ ಹನ್ನೆರಡು ವರ್ಷಗಳ ಹಿಂದೆ ವಿಲಿಯಂನ ಏನಾಗಿದೆ ಈಗಿನ ವಯಸ್ಸರಲ್ಲಿ ಹನ್ನೆರಡು ಕಳೀತಾ ಇದೀವಿ ಅಂದರೆ ನಾಲ್ಕು ವೈ ಮೈನಸ್ ಹನ್ನೆರಡು ಈ ಸಂಖ್ಯೆ ಏನು ಬರುತ್ತೆ ಇದು ಹನ್ನೆರಡು ವರ್ಷಗಳಿಂದ ಜಾನ್ ವಯಸ್ಸೇನಿತ್ತು ಅಂದರೆ ವೈ ಮೈನಸ್ ಹನ್ನೆರಡು ಈ ಒಂದು ಸಂಖ್ಯೆ ಬರುತ್ತಲ್ಲ ಇದರ ಏಳು ಪಟ್ಟು ಹೆಚ್ಚಾಗಿದೆಯಂತೆ ಅಂದರೆ ನಾವು ಹನ್ನೆರಡು ವರ್ಷಗಳಿಂದೆ ಇದ್ದಂತಹ ಜಾನ್ನ ವಯಸ್ಸಿಗೆ ಏಳರಿಂದ ಗುಣಿಸಿದ್ವಿ ಅಂತ ಹೇಳಿದ್ರೆ ಹನ್ನೆರಡು ವರ್ಷಗಳ ಹಿಂದೆ ವಿಲಿಯಮ್ನ ವಯಸ್ಸು ದೊರಕುತ್ತೆ ಈ ಒಂದು ಮಾಹಿತಿಯನ್ನು ನಾವು ಸಮೀಕರಣ ರೂಪದಲ್ಲಿ ಬರೆದುಕೊಳ್ಳೋಣ ಹನ್ನೆರಡು ವರ್ಷಗಳ ಹಿಂದೆ ಜಾನ್ನ ವಯಸ್ಸನ್ನು ಏಳರಿಂದ ನಾವು ಗುಣಿಸಿದ್ರೆ ಅದು ನಮಗೆ ಹನ್ನೆರಡು ವರ್ಷಗಳ ಹಿಂದೆ ವಿಲಿಯಮ್ನ ವಯಸ್ಸು ಎಷ್ಟಿತ್ತು ಅಂಥೇಳಿ ಕೊಡುತ್ತೆ ಈಗ ನಾವು ಒಂದು ಸಮೀಕರಣವನ್ನು ಪಡೆದುಕೊಂಡಿದ್ದೀವಿ ಈ ಸಮೀಕರಣದಲ್ಲಿ ನಾವು ಸುಲಭ ರೂಪಕ್ಕೆ ತಂದು ವೈಗೆ ಬಿಡಿಸಿದಾಗ ನಮಗೆ ಜಾನ್ನ ಈಗಿನ ವಯಸ್ಸು ವೈನ ಬೆಲೆ ದೊರಕುತ್ತೆ ಅದಕ್ಕಾಗಿ ಈ ಸಮೀಕರಣವನ್ನು ಬಿಡಿಸೋಣ ಈಗ ಏಳು ಇಂಟು ವೈ ಅಂತ ಹೇಳೋದಾದರೆ ಏಳು ವೈ ಮೈನಸ್ ಹನ್ನೆರಡು ಮತ್ತು ಏಳನ್ನು ಗುಣಿಸಿದಾಗ ನಮಗೆ ದೊರಕುವಂಥದ್ದು ಎಂಬತ್ತ ನಾಲ್ಕು ಇನ್ನು ಬಲಬದಿಯಲ್ಲಿ ನಮಗೆ ನಾಲ್ಕು ವೈ ಮೈನಸ್ ಹನ್ನೆರಡು ಇದೆ ಹಾಂ ಈಗ ನಾವು ಒಂದು ಕಡೆ ವೈಯನ್ನು ಎಲಿಮೇಟ್ ಎಲಿಮಿನೇಟ್ ಮಾಡಿಕೊಂಡು ಕಾನ್ಸ್ಟೆಂಟನ್ನೆಲ್ಲ ಸ್ಥಿರಾಂಕಗಳನ್ನೆಲ್ಲ ಒಂದು ಬದಿಗೆ ತೆಗೆದುಕೊಂಡ್ರೆ ನಮಗೆ ವೈನ ಬೆಲೆ ದೊರಕುತ್ತೆ ಅದಕ್ಕಾಗಿ ನಾನು ಸಮೀಕರಣದ ಎರಡೂ ಬದಿಯಲ್ಲಿ ಮೈನಸ್ ನಾಲ್ಕು ವೈಯನ್ನು ಸೇರಿಸ್ತೇನೆ ಈಗ ಎಡ ಬದಿಯಲ್ಲಿ ನಾನು ಮೈನಸ್ ನಾಲ್ಕು ವೈಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಬಲ ಬದಿಯಲ್ಲೂ ಸಹ ಮೈನಸ್ ನಾಲ್ಕು ವೈಯನ್ನು ಸೇರಿಸಿದಾಗ ಬಲಬದಿಯಲ್ಲಿ ವೈ ಎಲಿಮಿನೇಟ್ ಆಗುತ್ತೆ ಪ್ಲಸ್ ನಾಲ್ಕು ವೈ ಮತ್ತು ನಾಲ್ಕು ವೈ ಕ್ಯಾನ್ಸಲ್ ಆಗಿ ನಮಗೆ ಉಳ್ಕೊಳ್ಳುವಂಥದ್ದು ಮೈನಸ್ ಹನ್ನೆರಡು ಬಲಬದಿಯಲ್ಲಿ ಉಳುಕೊಳ್ಳುವಂಥದ್ದು ಮೈನಸ್ ಹನ್ನೆರಡು ಇನ್ನು ಎಡಬದಿಯಲ್ಲಿ ಏಳು ವೈನಲ್ಲಿ ನಾಲ್ಕು ವೈಯನ್ನು ಕಳೆದ್ರೆ ನಮಗೆ ಉಳ್ಕೊಳ್ಳುವಂಥದ್ದು ಮೂರು ವೈ ಮತ್ತು ಎಂಬತ್ತ ನಾಲ್ಕು ಈಗ ನಾವು ಎಂಬತ್ನಾಲ್ಕನ್ನು ಎಲಿಮಿನೇಟ್ ಮಾಡೋದಕ್ಕೋಸ್ಕರ ಸಮೀಕರಣದ ಎರಡೂ ಬದಿಯಲ್ಲಿ ಎಂಬತ್ನಾಲ್ಕನ್ನು ಸೇರಿಸೋಣ ಪ್ಲಸ್ ಎಂಬತ್ನಾಲ್ಕನ್ನು ನಾನು ಸಮೀಕರಣದ ಎರಡೂ ಬದಿಯಲ್ಲಿ ಇದ್ದೀನಿ ಹೀಗೆ ಸೇರಿಸಿದ ನಂತರ ನೀವು ಗಮನಿಸಿದ್ರೆ ಎಡಬದಿಯಲ್ಲಿ ಮೈನಸ್ ಎಂಬತ್ನಾಲ್ಕು ಮತ್ತು ಪ್ಲಸ್ ಎಂಬತ್ನಾಲ್ಕು ಕ್ಯಾನ್ಸಲ್ ಆಗಿ ನಮಗೆ ಉಳ್ಕೊಳ್ತಾ ಇರುವಂಥದ್ದು ಮೂರು ವೈ ಇನ್ನು ಬಲ ಬದಿಯಲ್ಲಿ ಮೈನಸ್ ಹನ್ನೆರಡು ಮೈನಸ್ ಹನ್ನೆರಡಕ್ಕೆ ಪ್ಲಸ್ ಎಂಬತ್ನಾಲ್ಕನ್ನು ಸೇರಿಸಿದಾಗ ನಮಗೆ ಉಳ್ಕೊಳ್ತಾ ಇರುವಂಥದ್ದು ಎಪ್ಪತ್ತ ಎರಡು ಈಗ ವೈನ ಬೆಲೆಯನ್ನು ಕಂಡುಹಿಡಿಯೋದಕ್ಕೋಸ್ಕರ ಸಮೀಕರಣದ ಎರಡೂ ಬದಿಯಲ್ಲಿ ಮೂರರಿಂದ ಭಾಗಿಸೋಣ ಮೂರು ಈಗ ಸಮೀಕರಣದ ಬಲ ಬದಿಯಲ್ಲಿ ಮೂರು ಕ್ಯಾನ್ಸಲ್ ಆಗ್ತಾಯಿದೆ ನಮಗೆ ಉಳ್ಕೊಳ್ತಾ ಇರುವಂಥದ್ದು ವೈ ಇನ್ನು ಮೂರರಿಂದ ಎಪ್ಪತ್ತೆರಡನ್ನು ಭಾಗಿಸಿದಾಗ ನಾನೀಗ ಬೇಗ ಎಪ್ಪತ್ತೆರಡನ್ನು ಮೂರರಿಂದ ಭಾಗಿಸ್ತಾ ಇದ್ದೀನಿ ಮೂರು ಎರಡಲಿ ಆರು ಏಳಲ್ಲಿ ಆರು ಹೋದರೆ ಒಂದು ಈ ಎರಡನ್ನು ಕೆಳಗಿಸ್ಕೊಂಡ್ರೆ ಮೂರು ನಾಲ್ಕಲಿ ಹನ್ನೆರಡು ಹಾಗಾಗಿ ವೈ ನ ಬೆಲೆ ಇಪ್ಪತ್ತ ನಾಲ್ಕು ಆಗಿದೆ ಈ ವೈ ಅನ್ನಂಥದ್ದು ಜಾನ್ನ ಈಗಿನ ವಯಸ್ಸು ಆಗಿದೆ ಈಗ ಮತ್ತೆ ನಾವು ಈ ಲೆಕ್ಕದಕ್ಕೆ ಹಿಂತಿರುಗೋಣ ನಾವು ಮತ್ತೆ ಸಮೀಕರಣಕ್ಕೆ ಬಂದಿದ್ದೇವೆ ಈಗ ನಾವು ಈ ಸಮೀಕರಣವನ್ನು ಬಿಡಿಸಿ ಜಾನ್ನ ಈಗಿನ ವಯಸ್ಸನ್ನು ತಿಳ್ಕೊಂಡಿದ್ದೀವಿ ಅದು ಇಪ್ಪತ್ತ ನಾಲ್ಕು ವರ್ಷಗಳಾಗಿವೆ ಜಾನ್ನ ಈಗಿನ ವಯಸ್ಸು ಇಪ್ಪತ್ತ ನಾಲ್ಕು ವರ್ಷಗಳು ಅಂದರೆ ಇಲ್ಲಿ ಜಾನ್ನ ವಯಸ್ಸು ಇಪ್ಪತ್ನಾಲ್ಕಾಯಿತು ಈಗಿನ ವಯಸ್ಸು ಹಾಗಾದರೆ ವಿಲಿಯಂನ ಈಗಿನ ವಯಸ್ಸು ಎಷ್ಟಿದೆ ನಾಲ್ಕು ಪಟ್ಟು ಜಾನ್ನ ವಯಸ್ಸಾಗಿದೆ ಹಾಗಾಗಿ ಇಪ್ಪತ್ನಾಲ್ಕನ್ನು ನಾಲ್ಕರಿಂದ ಗುಣಿಸಿದಾಗ ನಾಲ್ಕು ನಾಲ್ಕಲಿ ಹದಿನಾರು ದಶಕ ಒಂದು ನಾಲ್ಕೆರಡುಲಿ ಎಂಟು ಒಂದು ತೊಂಬತ್ತಾರು ಆಗಿದೆ ಇನ್ನು ಹನ್ನೆರಡು ವರ್ಷಗಳ ಹಿಂದೆ ವಿಲಿಯಂನ ವಯಸ್ಸು ಎಷ್ಟಿತ್ತು ಅಂತ ಹೇಳಿದ್ರೆ ತೊಂಬತ್ತಾರಲ್ಲಿ ಹನ್ನೆರಡು ಕಡಿಮೆ ಆಯಿತು ಅಂತ ಹೇಳಿದ್ರೆ ಆಗ ವಿಲಿಯಂನ ವಯಸ್ಸು ಎಂಬತ್ನಾಲ್ಕು ಆಗಿದೆ ಇನ್ನು ಜಾನ್ನ ವಯಸ್ಸು ಹನ್ನೆರಡು ವರ್ಷಗಳ ಹಿಂದೆ ಇಪ್ಪತ್ನಾಲ್ಕಲ್ಲಿ ಹನ್ನೆರಡನ್ನು ಕಳೆದಾಗ ಹನ್ನೆರಡು ಆಗಿದೆ ನೀವಿಲ್ಲಿ ಇಲ್ಲಿ ಗಮನಿಸ್ಬೋದು ಎಂಬತ್ನಾಲ್ಕು ವಿಲಿಯಂನ ವಯಸ್ಸು ಜಾನ್ನ ವಯಸ್ಸಿಗಿಂತ ಏಳು ಪಟ್ಟು ಹೆಚ್ಚಾಗಿದೆ ಹನ್ನೆರಡನ ಏಳಾವರ್ತಿ ಹನ್ನೆರಡನ್ನ ಏಳರಿಂದ ಗುಣಿಸಿದಾಗ ಎಂಬತ್ನಾಲ್ಕು ದೊರಕ್ತಾ ಇದೆ ಅಂದರೆ ಜಾನ್ನ ಈಗಿನ ವಯಸ್ಸು ಇಪ್ಪತ್ತ್ನಾಲ್ಕು ವಿಲಿಯಂನ ಈಗಿನ ವಯಸ್ಸು ನಾಲ್ಕು ಪಟ್ಟು ಇಪ್ಪತ್ನಾಲ್ಕು ಅಂದರೆ ತೊಂಬತ್ತಾರು ಹನ್ನೆರಡು ವರ್ಷಗಳ ಹಿಂದೆ ಜಾನ್ನ ವಯಸ್ಸು ಹನ್ನೆರಡು ಮತ್ತು ವಿಲಿಯಂನ ವಯಸ್ಸು ಜಾನ್ನ ವಯಸ್ಸಿಗಿಂತ ಏಳು ಪಟ್ಟು ಹನ್ನೆರಡು ಎಳ್ಳಿ ಎಂಬತ್ನಾಲ್ಕು ಆಗಿದೆ